ಮಚ್ ಕ್ರೇಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ, ಸುನೀಲ್ ಗೌಡ ಪಾಟೀಲ್. ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್, ಅವಳಿ ಜಿಲ್ಲೆಯಲ್ಲಿ ಶಾಲೆಗಳ ಸ್ಥಿತಿ ದುಸ್ತರವಾಗಿದೆ. ಅದಕ್ಕೆ ಈ ಬಾರಿ ಶಾಲೆಗಳ ಅಭಿವೃದ್ಧಿಯ ಜೊತೆಗೆ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ನಿರ್ಮಾಣ ಮಾಡಲು ಮುಂದಾಗುತ್ತೇನೆ. ಅದಕ್ಕೆ ಎಲ್ಲ ಸದಸ್ಯರು ಸಹಕಾರ ನೀಡಬೇಕು. ಪ್ರತಿಯೊಂದು ಗ್ರಾಮದ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಮಾಡುವುದು ಇಂದಿನ ಆಧುನಿಕ ಜಗತ್ತಿನಲ್ಲಿ ಅತ್ಯವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಹೋದರನ ಕ್ಷೇತ್ರವಾದ ಬಬಲೇಶ್ವರದಲ್ಲಿ ನಾವೇ ಸ್ವಂತ ಇಂತಹ ಕಾರ್ಯ ಮಾಡಿದ್ದೇವೆ. ಆದರೆ ಇಂದು ಈ ಕೆಲಸವನ್ನ ಅವಳಿ ಜಿಲ್ಲೆಯಲ್ಲಿ ಮಾಡಬೇಕೆಂಬ ದಿಟ್ಟ ನಿರ್ಧಾರ ಮಾಡಿದ್ದೇನೆ ಎಂದರು. ಭೀಮೆಯ ನಾಡಿನ ಗುಬ್ಬೇವಾಡ್ ಗ್ರಾಮದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ. ಇಂಡಿ ತಾಲೂಕಿನ ಗುಬ್ಬೇವಾಡ್ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಸಕಲ ಸದ್ಭಕ್ತರ ಸಮೂಹದಲ್ಲಿ ಒಂದೇ ಊರಿನರು ನಾವು ಒಂದೇ ಕುಟುಂಬದಂತೆ ಎಂದು ಸಾರಿದಂತೆ ನಡೆದಿತು. ಭೀಮಾ ನದಿಯ ಕೊನೆಯ ಭಾಗದಲ್ಲಿ ಬರುವ ಗುಬ್ಬೇವಾಡ್ ಗ್ರಾಮದಲ್ಲಿ ಎತ್ತಿನ ಬಂಡೆಯಲ್ಲಿ ಶ್ರೀ ಗುರು ಗಂಗಲಿಂಗ ಮಹಾರಾಯ ಅವರ ಭಾವಚಿತ್ರ ಇಟ್ಟು ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಜಾತ್ರಾ ಮಹೋತ್ಸವದಲ್ಲಿ ಡೊಳ್ಳು ಕುಣಿತ, ಗ್ರಾಮದ ಯುವಕರಿಂದ ಭಾರ ಎತ್ತುವ ಕಾರ್ಯಕ್ರಮದ ಜೊತೆಗೆ ಯಲ್ಲಪ್ಪ ಮಹಾರಾಜ್, ಹಚ್ಚಾಳ್ ಮುತ್ಯಾರವರಿಂದ ಅನ್ನದಾತನಿಗೆ ಮಳೆರಾಜ ಇಲ್ಲಿಯವರೆಗೂ ಕಣ್ಣು ತೆರೆದಿರುವುದು ಮತ್ತು ಮುಂಬರುವ ಎಲ್ಲ ಮಳೆಗಳು ಆಗುತ್ತವೆ ಅಂತ ಹೇಳಿಕೆ ನೀಡಿದ್ರು. ಹೆಚ್ಚೀನಿ ಅಪ್ಪ ತಗರಿ ತಗರಿ ಬಜಾರದಾಗ ಬಂಗಾರ ಕಡೆ ಆಯ್ತಲ್ಲ ಒಂದ ಶಿಯಪ್ಪ. ಸಿದ್ಧಿ ಪ್ರಸಾದ್ ತೊಳಗ್ ನಡೆದಿತ್ತು. ಅದಕ್ಕೆ ಏ ಆವಣ ಕುದುರೆ ತುಂಬ ಹೋಗುವಂತಂದ್ರೆ ಕುದುರೆ ತರಲಿಕ್ಕೆ ಕಳಿಸಿದ, ಕುದುರೆ ತರಲಿಕ್ಕೆ ಆವಣ ಕುದುರೆ ತರಲಿಕ್ಕೆ ಹೋದ. ಹೋಗಿ ಏನ್ ಮಾಡ್ದ, ಕುದುರೆ ಮ್ಯಾಲ ಕುತ್ತಿಸಿ ಲಗಾಮ ಕುದುರೆ ಮೇಲೆ ಹೋಗುವಂತ ಅಂದು ಊರಿಗೆ ಬಂದ. ಪತ್ನಿ ಸಿದ್ಧಾರ್ಥಿಗೆ ನಡೆದಿತ್ತು, ಹಂಗೋ ಆಮೇಲೆ ಹಂಗೆ ಬಂದ್ರಿ ಇಡ್ ಜಲ್ದಿ ಅಂತಂದ್ರು. ಏಪ ಫಾದ ಹೋಗೋಣ ಕುದುರೆ ಮೇಲೆ ಕೂತ ಲಗಾಮಕ್ಕ ಹುಡ್ಕೊಂಡ್ ಬಂದ. ಅಲ್ಲ ನಿನ್ನ ಅವನ ನನ್ನ ಕುದುರೆ ಮೇಲೆ ಕೂತಿದ್ದೆ ಮಗನ, ಆ ಕುದುರೆ ಮೇಲೆ ನಾ ಕುಂಡ್ರಲ್ಲಿ ಹೋಗು ಮಗನ, ನಿನ್ನ 3 ತಿಂಗಳ ನಿನ್ನ ಪ್ರಯಾಣ ಊರು ಹೊರಗೆ ಇಡ್ತೀನಿ ಅಂತ ತಿಳಿಸಿದ ಅಪ್ಪ ಅಂದ. ಅದ್ರ ಪ್ರಕಾರ ಅವ ಹವಣ 3 ತಿಂಗಳದ ಊರು ಹೊರಗೆ ಹೋದ. ಅವ್ರ ತಾಯಿ ಬಂದು, ಮುತ್ಯಾ ನಿನಗೆ 10 ಎಕರೆ ಹೊಲ ಕೊಡ್ತ, ನನ್ನ ಮನೆಗೆ ಉಳಿಸ ತಂದಳು. ಉಳಿಸಲಿ ಆಗಲಿಲ್ಲ, ಅವ 3 ತಿಂಗಳದಾಗ ಹೊರಗೆ ಉದ್ದು ವಿಷ ಕೊಡು ಸತ್ತು ಹೋದ. ಅದಕ್ಕೆ ಕುದುರೆ 10 ವರ್ಷನ ಶೇಸಿಗಿರಿ ಶಿರೂರ ಶೇಸಿಗಿರಿ ಗುಬ್ಬ್ಯಾಡ ಕೂಡ್ಲ ಕೌಂಟಿಗಿ ಅಗರಿಖೇಡ ಗುಬ್ಬ್ಯಾಡಿ ತಿರುಗಾಡಿ ತಿರುಗಾಡಿ ಅದಕ್ಕೆ ಯಾರೂ ಹೊಡಿತಿದ್ದಿಲ್ಲ, ಯಾರೂ ಬೈತಿದ್ದಿಲ್ಲ, ಯಾರು ಹೊಡಿತಿದ್ದಿಲ್ಲ. ಊಟ ಎಲ್ಲಿ ಬಿ ತಿಂದ್ರೆ ಆ ಹೊಲ್ದಾಗ ಹೆಚ್ಚು ಕಣಕಿ ಹೆಚ್ಚು ತೆನೆ ಆಗ್ತಿದ್ವು, ಹೆಚ್ಚು ಕಾಳು ಕಡ್ಡು ಹೊಣಿತಿದ್ವು ಅಂತ ಕುದುರೆ ಇತ್ತು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.